डियर स्टूडेंट्स, कर्नाटक एग्जामिनेशन अथॉरिटी ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದೆ. ಇದರಲ್ಲಿ ಆಕ್ಚುಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕಾಗಿ ಸಮಯ 5 ಗಂಟೆ ಅಂತ ಇತ್ತು. ಆದರೆ ಈಗ ಅದ ಡೇಟ್ ನ ಎಕ್ಸ್ಟೆಂಡ್ ಮಾಡಲಾಗಿದೆ, ಟೈಮ್ ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದ್ರೆ ಇವತ್ತು ಅಂದ್ರೆ 19 ನವೆಂಬರ್ 2020 ಸಾಯಂಕಾಲ 7 ಗಂಟೆವರೆಗೆ ನಿಮಗೆ ಸಮಯಾವಕಾಶ ಇದೆ. ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಇನ್ಸಫಿಷಿಯಂಟ್ ಡಾಕ್ಯುಮೆಂಟ್ ಲಿಸ್ಟ್ ನಲ್ಲಿ ಇದ್ದರೆ ಅಥವಾ ನಾನ್ ಎಲಿಜಿಬಲ್ ಲಿಸ್ಟ್ ನಲ್ಲಿ ಇದ್ದರೆ, ಅಲ್ಲಿ ಆಲ್ರೆಡಿ ಕಮೆಂಟ್ ಅಂದ್ರೆ ರಿಮಾರ್ಕ್ ಮಾಡಿದ್ರೆ ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತ, ಆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ನೀವು ಅಲ್ಲಿ ಸೋ ನೀವು ಅಪ್ಲೋಡ್ ಮಾಡಬಹುದು. ನಾನು ನಿಮಗೆ ಲಿಂಕ್ ತೋರಿಸ್ತಾ ಇದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಮಾಡಿ ನೀವು ಡಾಕ್ಯುಮೆಂಟ್ ನ ಕರೆಕ್ಟ್ ಫಾರ್ಮ್ಯಾಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ. ಸೋ ಅದರ ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಹ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಸಹ ಡಾಕ್ಯುಮೆಂಟ್ ಅಪ್ಲೋಡ್ ನ ಮಾಡ್ಕೊಳ್ಬಹುದು. ಸೋ ಇದೇ ರೀತಿ ನಾನು ನಿಮಗೆ ಅಪ್ಡೇಟ್ ಅನ್ನು ನೀಡ್ತಾ ಇರ್ತೇನೆ. ಅದೇ ರೀತಿ KCET ಸೀಟ್ ಮ್ಯಾಟ್ರಿಕ್ಸ್ ಬಿಡಲಾಗಿದೆ, ಹಿಂದಿರುವಂಥ ವಿಡಿಯೋದಲ್ಲಿ ಹೇಳಿದ್ದೇನೆ. ಚೆಕ್ ಮಾಡ್ಕೊಳ್ಳಿ, ಸೀಟ್ ಮ್ಯಾಟ್ರಿಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ರೆಫರ್ ಮಾಡಿ, ಹೋಮ್ವರ್ಕ್ ಮಾಡಿ, ಆಪ್ಷನ್ ಒಟ್ಟಿಗೆ ರೆಡಿ ಆಗಿರಿ. ಬಟ್ ಇದು MBBS ಡೆಂಟಲ್ ಮೊದಲು ನಡೆಸ್ತಾರೆ ಅನ್ಕೋತೀನಿ. ಕರ್ನಾಟಕ CET ಕೌನ್ಸಿಲಿಂಗ್ ಆಮೇಲೆ ನಡೆಸಲಾಗುತ್ತೆ, ಮತ್ತು ಆಯುಷ್ ಆಮೇಲೆ ಇರುತ್ತೆ. ಸೊ ಪ್ರೆಸೆಂಟ್ಲಿ ನಡೆಸೋದು MBBS ಮತ್ತು ಡೆಂಟಲ್ಗೆ ಒಂದು ಆಪ್ಷನ್ ಅಂತ ಅನ್ಕೋತೀನಿ. ಬಟ್ ಎನಿವೆ, ಅಪ್ಡೇಟ್ ಏನೇ ನೀವು ಬಂದರೂ ಸಹ ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.